ಶಾರದಾ ಕ್ರಿಯೇಷನ್ ಫ್ರೆಂಡ್ಸ್, ಇವತ್ತು ಈ ರೀತಿ ಟೇಬಲ್ ಕ್ಲಾತನ್ನು ಹಾಕೋದು ಹೇಗೆ ಅಂಥೇಳಿ ನಾನು ತೋರಿಸ್ತಾ ಇದ್ದೀನಿ. ಇದೆರಡು ಕಲರ್ ತಗೊಂಡಿದ್ದೀನಿ, ಗ್ರೀನ್ ಮತ್ತು ರೆಡ್ ತಗೊಂಡಿದ್ದೀನಿ. ನೀಡ್ಲ್ ನಂಬರ್ 12 ತಗೊಂಡಿದ್ದೀನಿ. ಫಸ್ಟಿಗೆ ಗ್ರೀನಿಂದ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಒಂದು ಲಾಕ್ ಹಾಕ್ಕೊಳ್ಳೋಣ. ಆರು ಚೈನ್ ಹಾಕ್ಕೊಳ್ಳೋಣ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಆರು ಚೈನ್ ಹಾಕ್ಕೊಂಡು ಫಸ್ಟ್ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತೆ ಮೂರು ಚೈನು, ಮತ್ತೆ ಇದರೊಳಗೆ 12 ಡಬಲ್ ಕ್ರೋಷ ಹಾಕಬೇಕು. 12 ಡಬಲ್ ಕ್ರೋಷ ಅಂದರೆ ಇದು ಮೂರು ಚೈನನ್ನು ಸೇರಿಸಿ 12 ಡಬಲ್ ಕ್ರೋಷ ಹಾಕಬೇಕು. 2, 3, 4, 5, 6, 12 ಡಬಲ್ ಕ್ರೋಷ ಆಯಿತು. ಈಗ ಲಾಸ್ಟಿಗೆ ಮೂರು ಚೈನ್ ಹಾಕ್ಕೊಂಡಿದ್ದೆವಲ್ಲ ಫಸ್ಟಿಗೆ, ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಆಮೇಲೆ ಮತ್ತೆ ಒಂದು ಲಾಕ್ ಮಾಡಿಕೊಂಡು ಇಲ್ಲಿಗೆ ಮೂರು ಚೈನ್ ಹಾಕ್ಕೊಳ್ಳಿ. ಮೂರು ಚೈನ್ ಹಾಕ್ಕೊಂಡು ಅದೇ ಗ್ಯಾಪ್ ಒಳಗಡೆ ಎರಡೆರಡು ಡಬಲ್ ಕ್ರೋಷ ಹಾಕಬೇಕು. ಆಮೇಲೆ ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಷದೊಳಗಡೆ ಎರಡು ಡಬಲ್ ಕ್ರೋಷ. ಇದು ಮೂರು ಚೈನನ್ನು ಒಂದು ಡಬಲ್ ಕ್ರೋಷ ಅಂತಲೇ ತಿಳ್ಕೋಬೇಕು. ಈ ರೀತಿ ಮತ್ತೆ ನೆಕ್ಸ್ಟ್ ಚೈನ್, ನೆಕ್ಸ್ಟ್ ಡಬಲ್ ಕ್ರೋಷದೊಳಗಡೆ ಮತ್ತೆ ಎರಡು ಡಬಲ್ ಕ್ರೋಷ. ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಷದ ಒಳಗೆ ಎರಡು ಡಬಲ್ ಕ್ರೋಷ. ಈ ರೀತಿ ಫುಲ್ ರೌಂಡ್ ಮಾಡ್ಕೊಳ್ಳಿ. ನೋಡಿ, ಸೆಕೆಂಡ್ ರೌಂಡು ಕಂಪ್ಲೀಟ್ ಆಯಿತು. ಫಸ್ಟ್ ರೌಂಡಲ್ಲಿ 12 ಡಬಲ್ ಕ್ರೋಷೆ ಹಾಕಿದ್ವಿ, ಸೆಕೆಂಡ್ ರೌಂಡಲ್ಲಿ 24 ಡಬಲ್ ಕ್ರೋಷೆ. ಇದು ಮೂರು ಚೈನ್ ಇದೆಯಲ್ಲ, ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ದಾರನ ಕಟ್ ಮಾಡ್ಕೊಳ್ಳಿ. ಈಗ ರೆಡ್ ಕಲರನ್ನು ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ಈ ಗ್ಯಾಪಲ್ಲಿ, ಮತ್ತೆ ಮೂರು ಚೈನ್ ಹಾಕ್ಕೊಳ್ಳೋಣ. ಒಂದು, ಎರಡು, ಮೂರು, ಮೂರು ಚೈನ್ ಹಾಕ್ಕೊಂಡು ಅದೇ ಗ್ಯಾಪಲ್ಲಿ ಮತ್ತೆ ನಾಲ್ಕು ಡಬಲ್ ಕ್ರೋಷ ಹಾಕೋಬೇಕು. ಈ ಮೂರು ಚೈನನ್ನು ಸೇರಿಸಿ ಐದು ಡಬಲ್ ಕ್ರೋಷ. ಮೂರು, ನಾಲ್ಕು, ಐದು. ಐದು ಡಬಲ್ ಕ್ರೋಷ ಹಾಕ್ಕೊಂಡು ಈಗ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಫಸ್ಟ್ ಡಬಲ್ ಕ್ರೋಷ ಇದೆಯಲ್ಲ ಅಲ್ಲಿ ಹೀಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ
ಪೆಟಲ್ ಕ್ರಿಯೇಟ್ ಆಗಬೇಕು. ಇಲ್ಲಿ ಎರಡು ಚೈನ್ ಹಾಕ್ಕೊಳ್ಳಿ, ಎರಡು ಚೈನ್ ಹಾಕ್ಕೊಂಡು ನೋಡಿ ಈ ಎರಡು ಡಬಲ್ ಕ್ರೋಷ ಸ್ಕಿಪ್ ಮಾಡಿ, ಅದ್ರ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಂದ ಮತ್ತೆ ಐದು ಡಬಲ್ ಕ್ರೋಷ, ಒಂದು ಎರಡು ಮೂರು ನಾಲ್ಕು ಐದು ಮತ್ತೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಫಸ್ಟು ಡಬಲ್ ಕ್ರೋಷ ಹಾಕಿರ್ತೀವಲ್ಲ ಅದರ ಮೇಲೆ ಹೀಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಈ ರೀತಿ ಪೆಟಲ್ ಥರ ಆಗುತ್ತೆ. ಮತ್ತೆ ಎರಡು ಚೈನ್ ಹಾಕ್ಕೊಳ್ಳಿ. ಚೈನ್ ಹಾಕ್ಕೊಂಡು ಮತ್ತೆ ಈ ಎರಡು ಡಬಲ್ ಕ್ರೋಷ ಸ್ಕಿಪ್ ಮಾಡಿ, ಮತ್ತೆ ಅದರ ಗ್ಯಾಪಲ್ಲಿ ಎರಡು ಡಬಲ್ ಕ್ರೋಷದ ಗ್ಯಾಪಲ್ಲಿ ನೋಡಿ ಈ ಎರಡು ಡಬಲ್ ಕ್ರೋಷ, ಇದರ ಮಧ್ಯೆ ಗ್ಯಾಪಲ್ಲಿ ಒಂದು ಮತ್ತೆ ಐದು ಡಬಲ್ ಕ್ರೋಷ ಹಾಕ್ಕೊಳ್ಳಿ. ಒಂದು ಎರಡು ಮೂರು ನಾಲ್ಕು ಐದು ಮತ್ತೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ಫಸ್ಟು ಡಬಲ್ ಕ್ರೋಷ ಇದೆಯಲ್ಲ ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಹೀಗೆ ಹೀಗೆ ಟರ್ನ್ ಮಾಡಿಕೊಂಡು ಎರಡು ಚೈನು ನೋಡಿ ಈ ರೀತಿ, ಮತ್ತೆ ಎರಡು ಡಬಲ್ ಕ್ರೋಷನ್ ಸ್ಕಿಪ್ ಮಾಡಿ ಇದರ ಗ್ಯಾಪಲ್ಲಿ ಮತ್ತೆ ಐದು ಡಬಲ್ ಕ್ರೋಷ, ಇದೇ ರೀತಿ ಕಂಟಿನ್ಯೂ ಮಾಡಿ ಫುಲ್ ರೌಂಡ್ ಮಾಡ್ಕೊಳ್ಳಿ. ನೋಡಿ ಇದು ಪ್ಯಾಟರ್ನ್ ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಇಲ್ಲಿ ಫಸ್ಟು ತ್ರೀ ಚೈನ್ ಹಾಕಿರ್ತೀವಲ್ಲ ಅದು ಮೂರನೇ ಚೈನಿಗೆ ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಒಂದು ಚೈನ್ ಹಾಕ್ಕೊಂಡು ಈ ದಾರ ಕಟ್ ಮಾಡ್ಕೊಳ್ಳಿ. ಈಗ ಗ್ರೀನ್ ಕಲರ್ ತಗೊಳ್ಳೋಣ. ಫಸ್ಟಿಗೊಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇಲ್ಲಿ ಎರಡು ಚೈನ್ ಹಾಕಿರ್ತೀವಲ್ಲ ಇಲ್ಲಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮೂರು ಚೈನ್ ಹಾಕ್ಕೊಂಡಣ. ಎರಡು ಮೂರು ಚೈನ್ ಹಾಕ್ಕೊಂಡು ಅದೇ ಗ್ಯಾಪ್ ಒಳಗಡೆ ಇನ್ನೂ ಎರಡು ಡಬಲ್ ಕ್ರೋಷ ಹಾಕ್ಕೋಬೇಕು. ಹೀಗೆ ಮೂರು ಡಬಲ್ ಕ್ರೋಷ ಮತ್ತು ಮೂರು ಚೈನು, ಮೂರು ಚೈನ್ ಹಾಕ್ಕೊಂಡು ನೆಕ್ಸ್ಟು ಎರಡು ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಎರಡು ಚೈನ್ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷ. ಸರಿ ಎರಡು ಮೂರು ಮತ್ತೆ ಮೂರು ಚೈನು ಮತ್ತೆ ನೆಕ್ಸ್ಟು ಎರಡು ಚೈನ್ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷ.
ಇದೇ ರೀತಿ ಫುಲ್ ರೌಂಡು ಕಂಪ್ಲೀಟ್ ಮಾಡಿ. ನೋಡಿ ಈ ರೌಂಡು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಮೂರು ಚೈನ್ ಹಾಕ್ಕೊಂಡು ಇದು ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಹೀಗೆ ಆಮೇಲೆ ಮತ್ತೆ ಎರಡು ಚೈನ್ ಇದು ಡಬಲ್ ಕ್ರೋಷೆ ಇದೆಯಲ್ಲ ಅಲ್ಲಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ ಒಂದು. ಹೀಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಲಾಸ್ಟಿಗೆ ಲಾಸ್ಟ್ ಚೈನ್ ಇರುತ್ತೆ ಡಬಲ್ ಕ್ರೋಷೆ ಇರುತ್ತಲ್ಲ ಅಲ್ಲಿ ಮೂರು ಚೈನು ಮತ್ತು ಈ ಗ್ಯಾಪಲ್ಲಿ ಮೂರು ಡಬಲ್ ಕ್ರೋಷೆ ಮಾಡ್ಕೋಬೇಕು. ಹೀಗೆ ಮತ್ತೆ ಮೂರು ಚೈನು ಮತ್ತು ಇಲ್ಲಿ ಲಾಸ್ಟ್ ಡಬಲ್ ಕ್ರೋಷೆ ಇದೆಯಲ್ಲ ಇಲ್ಲಿ ಮೂರು ಡಬಲ್ ಕ್ರೋಷೆ ಹಾಕಿರ್ತೀವಲ್ಲ ಇಲ್ಲಿ ಲಾಸ್ಟ್ ಡಬಲ್ ಕ್ರೋಷೆಗೆ ಮೂರನೇ ಡಬಲ್ ಕ್ರೋಷೆಗೆ ಒಂದು ಡಬಲ್ ಕ್ರೋಷೆ ಮತ್ತು ಈ ಗ್ಯಾಪ್ ಒಳಗಡೆ ಮೂರು ಡಬಲ್ ಕ್ರೋಷೆ. ಹೀಗೆ ಮತ್ತೆ ಮೂರು ಚೈನು ಮತ್ತು ಇದು ಮೂರನೇ ಡಬಲ್ ಕ್ರೋಷೆ ಮೇಲೆ ಒಂದು ಡಬಲ್ ಕ್ರೋಷೆ ಮತ್ತು ಈ ಗ್ಯಾಪ್ ಒಳಗಡೆ ಮತ್ತೆ ಮೂರು ಡಬಲ್ ಕ್ರೋಷೆ. ಹೀಗೆ ಮತ್ತೆ ಮೂರು ಚೈನು ನೋಡಿ ಇದು ಮೂರನೇ ಡಬಲ್ ಕ್ರೋಷೆ ಇದೆಯಲ್ಲ ಅದರ ಮೇಲೆ ಒಂದು ಡಬಲ್ ಕ್ರೋಷೆ. ಈ ಗ್ಯಾಪ್ ಒಳಗಡೆ ಮೂರು ಡಬಲ್ ಕ್ರೋಷೆ ಇದೇ ರೀತಿ ಫುಲ್ ರೌಂಡು ಕಂಪ್ಲೀಟ್ ಮಾಡಿ. ನಾನು ಮುಂದೆ ತೋರಿಸ್ತೀನಿ ನೋಡಿ. ಈ ರೌಂಡು ಕಂಪ್ಲೀಟ್ ಆಯಿತು. ಈಗ ಮೂರು ಚೈನ್ ಹಾಕ್ಕೊಂಡು ಇಲ್ಲಿ ಫಸ್ಟಿಗೆ ಮೂರು ಚೈನ್ ಹಾಕಿದ್ದೀವಲ್ಲ ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತು ಈಗ ಮತ್ತು ಎರಡನೇ ಚೈನಿಗೆ ಸಾರಿ ಎರಡನೇ ಡಬಲ್ ಕ್ರೋಷ ಇದೆಯಲ್ಲ ಸೆಕೆಂಡ್ ಡಬಲ್ ಕ್ರೋಷ ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಮತ್ತು ನೆಕ್ಸ್ಟ್ ಡಬಲ್ ಕ್ರೋಷ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಮತ್ತು ಮೂರು ಚೈನು ನೋಡಿ ಇಲ್ಲಿ ನಾಲ್ಕು ಡಬಲ್ ಕ್ರೋಷ ಇದೆಯಲ್ಲ ಎರಡು ಡಬಲ್ ಕ್ರೋಷ ಬಿಟ್ಟು ಇನ್ನು ಎರಡು ಡಬಲ್ ಕ್ರೋಷದ ಮೇಲೆ ಡಬಲ್ ಕ್ರೋಷ ಹಾಕಬೇಕು. ಎರಡು ಮತ್ತು ಈ ಗ್ಯಾಪಲ್ಲಿ ಮೂರು ಡಬಲ್ ಕ್ರೋಷ ಹಾಕಬೇಕು. ಒಂದು ಎರಡು ಮೂರು ಮತ್ತು ಮೂರು ಚೈನ್ ಹಾಕ್ಕೊಂಡು ಮತ್ತು ಇಲ್ಲಿ ಎರಡು ಡಬಲ್ ಕ್ರೋಷನ ಸ್ಕಿಪ್ ಮಾಡಿ ಮೂರನೇ ಡಬಲ್ ಕ್ರೋಷದ ಮೇಲೆ ಡಬಲ್ ಕ್ರೋಷ ಹಾಕ್ಕೋಬೇಕು. ಮತ್ತು ಅದರ ಪಕ್ಕದ ಡಬಲ್ ಕ್ರೋಷದ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಷ ಮತ್ತು ಈ ಗ್ಯಾಪಲ್ಲಿ ಮೂರು ಡಬಲ್ ಕ್ರೋಷ ಒಂದು ಎರಡು ಮೂರು ಮತ್ತು ಮೂರು ಚೈನು ನೋಡಿ. ಹೀಗೆ ಇಲ್ಲಿ ಫಸ್ಟ್ ರೌಂಡಲ್ಲಿ ಮೂರು ಡಬಲ್ ಕ್ರೋಷ ಆಯಿತು ಆಮೇಲೆ ನಾಲ್ಕು ಇಲ್ಲಿ ಐದಾಯಿತು ಮತ್ತು ಮುಂದಿನ ರೌಂಡಿಗೆ ಆರು ಇದೇ ರೀತಿ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಈಗ ಮತ್ತೆ ಇದರ ಡಬಲ್ ಕ್ರೋಷನ ಇದರ ಡಬಲ್ ಕ್ರೋಷನ ಸ್ಕಿಪ್ ಮಾಡಿ ಮೂರನೇ ಡಬಲ್ ಕ್ರೋಷಕ್ಕೆ ಮತ್ತೆ ಒಂದು ಡಬಲ್ ಕ್ರೋಷ
ಮತ್ತೆ ಅದರ ಪಕ್ಕದ ಡಬಲ್ ಕ್ರೋಷದ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಷ, ಮತ್ತೆ ಈ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷ. ನೋಡಿ ಹೀಗೆ ಈ ರೌಂಡು ಕಂಪ್ಲೀಟ್ ಮಾಡಿ. ನೋಡಿ ಈ ರೌಂಡು ಕಂಪ್ಲೀಟ್ ಆಯಿತು. ಇಲ್ಲಿ ಲಾಸ್ಟಿಗೆ ಮೂರು ಚೈನ್ ಹಾಕ್ಕೊಂಡು, ಫಸ್ಟ್ ಇಲ್ಲಿ ಮೂರು ಚೈನ್ ಹಾಕಿರ್ತೀವಲ್ಲ, ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಆಮೇಲೆ ಅದರ ಪಕ್ಕ ಚೈನಿಗೂ ಒಂದು ಸ್ಲಿಪ್ ಸ್ಟಿಚ್. ಆಮೇಲೆ ಮೂರು ಚೈನು ನೋಡಿ, ಇಲ್ಲಿ ಒಂದೆರಡು ಮೂರು ನಾಲ್ಕು ಐದು ಡಬಲ್ ಕ್ರೋಷೆ ಹಾಕಿದ್ದೀವಿ ಮೊದಲೇ. ಈಗ ಫಸ್ಟು ಎರಡು ಡಬಲ್ ಕ್ರೋಷೆ ಸ್ಕಿಪ್ ಮಾಡಿ ಈಗ ಮೂರು ಡಬಲ್ ಕ್ರೋಷೆ ಆಗಬೇಕು. ಇಲ್ಲಿ ಕೆಳಗಡೆ ಎರಡು ಡಬಲ್ ಕ್ರೋಷೆ ಸ್ಕಿಪ್ ಮಾಡಿ ಎರಡು ಡಬಲ್ ಕ್ರೋಷೆ ಮೇಲೆ ಎರಡು ಡಬಲ್ ಕ್ರೋಷೆ ಹಾಕಿದ್ವಿ. ಹೀಗೆ ಒಂದೊಂದು ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಡಬಲ್ ಕ್ರೋಷೆ ಮೇಲೆ ಡಬಲ್ ಕ್ರೋಷೆ, ನೋಡಿ ಈ ರೌಂಡು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಮೂರು ಚೈನ್ ಹಾಕ್ಕೊಂಡು, ಇಲ್ಲಿ ಫಸ್ಟಿಗೆ ಮೂರು ಚೈನ್ ಹಾಕಿರ್ತೀವಲ್ಲ, ಮೂರನೇ ಚೈನ್ ಮೇಲೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ಮುಂದಿನ ಚೈನ್ ಮೇಲೂ, ಸಾರಿ ಮುಂದಿನ ಡಬಲ್ ಕ್ರೋಷೆ ಇದೆ ಅಲ್ಲ ಅದರ ಮೇಲೆ ಮತ್ತೊಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಈ ಮೂರನೇ ಚೈನ್ ಮೇಲೆ ನಾವು ಈಗ ಮೂರನೇ ಚೈನ್ ಮೇಲೆ ನಾವೊಂದು ಮೂರು ಚೈನ್ ಹಾಕಬೇಕು, ಅಂದರೆ ಒಂದು ಕಂಬ ಹಾಕಬೇಕಾಗತ್ತೆ. ಮೂರು ಚೈನ್ ಹಾಕ್ಕೊಂಡು ಆಮೇಲೆ ಅದರ ಪಕ್ಕದ ಡಬಲ್ ಕ್ರೋಷದ ಮೇಲೆ ಒಂದು ಡಬಲ್ ಕ್ರೋಷ. ಮತ್ತೆ ಪಕ್ಕದ ಡಬಲ್ ಕ್ರೋಷ ಮೇಲೆ ಒಂದು ಡಬಲ್ ಕ್ರೋಷೆ, ಆಮೇಲೆ ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಷ ಮೇಲೆ ಒಂದು ಡಬಲ್ ಕ್ರೋಷೆ. ನೋಡಿ ಐದು ಡಬಲ್ ಕ್ರೋಷೆ ಹಾಕಿದ್ವಲ್ಲ, ಅದ್ರ ಮೇಲೆ ಎರಡು ಡಬಲ್ ಕ್ರೋಷೆ ಸ್ಕಿಪ್ ಮಾಡಿ ಮೂರು ಡಬಲ್ ಕ್ರೋಷೆ ಮೇಲೆ ಡಬಲ್ ಕ್ರೋಷೆ, ಮತ್ತೆ ಈ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷೆ. ಒಂದು ಎರಡು ಮೂರು ಮತ್ತೆ ಮೂರು ಚೈನು, ಮತ್ತೆ ಈ ಎರಡು ಡಬಲ್ ಕ್ರೋಷೆ ಸ್ಕಿಪ್ ಮಾಡಿ ಮೂರನೇ ಡಬಲ್ ಕ್ರೋಷೆ ಮೇಲೆ ಒಂದು ಡಬಲ್ ಕ್ರೋಷೆ, ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಷೆ ಮೇಲೆ ಒಂದು ಡಬಲ್ ಕ್ರೋಷೆ, ಮೂರು ಡಬಲ್ ಕ್ರೋಷೆ, ಮತ್ತೆ ಈ ಗ್ಯಾಪಲ್ಲಿ ಮತ್ತೆ ಮೂರು ಡಬಲ್ ಕ್ರೋಷೆ. ಒಂದು ಎರಡು ಮೂರು ಮತ್ತೆ ಮೂರು ಚೈನು, ನೋಡಿ ಫಸ್ಟಿಗೆ ನಾವು ಮೂರು ಡಬಲ್ ಕ್ರೋಷೆ ಹಾಕಿದ್ವಿ, ಆಮೇಲೆ ಸೆಕೆಂಡ್ ರೌಂಡಿಗೆ ನಾಲ್ಕು ಡಬಲ್ ಕ್ರೋಷೆ, ಆಮೇಲೆ ಥರ್ಡ್ ರೌಂಡಿಗೆ ಫೈವ್ ಡಬಲ್ ಕ್ರೋಷೆ ಹಾಕಿದ್ವಿ, ಈಗ ನಾಲ್ಕನೇ ರೌಂಡಿಗೆ ಆರು ಡಬಲ್ ಕ್ರೋಷೆ. ಹೀಗೆ ಒಂದೊಂದು ಡಬಲ್ ಕ್ರೋಷೆ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು. ಈಗ ನೋಡಿ ಎರಡು ಡಬಲ್ ಕ್ರೋಷೆ, ಫಸ್ಟಿಗೆ ಎರಡು ಡಬಲ್ ಕ್ರೋಷೆ ಸ್ಕಿಪ್ ಮಾಡಿ ಮತ್ತೆ
ಇಲ್ಲಿ ಮೂರು ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಇಲ್ಲಿ ನಾಲ್ಕು ಡಬಲ್ ಕ್ರೋಶೆ ಆಗುತ್ತೆ ಇನ್ನು ಐದನೇ ರೌಂಡಿಗೆ. ಮತ್ತು ಈ ಗ್ಯಾಪಲ್ಲಿ ಮೂರು ಡಬಲ್ ಕ್ರೋಶೆ ಹಾಕಬೇಕು. ಹೀಗೆ ಹಾಕ್ತಾ ಹೋಗಿ, ನಾನು ಹಾಕಿ ತೋರಿಸ್ತೀನಿ ನೋಡಿ. ಇದು ಕಂಪ್ಲೀಟ್ ಆಯಿತು. ನಾ ಇಲ್ಲಿ 14 ರೌಂಡ್ ಹಾಕಿದ್ದೀನಿ ನೋಡಿ. ಇಲ್ಲಿ 1, 2, 3, 4, 5, 6, 7, 8, 9, 10, 11, 12, 13, 14 ರೌಂಡ್ ಹಾಕಿದ್ದೀನಿ. ನೀವು ಬೇಕಾದರೆ ಇನ್ನೂ ಇದನ್ನು ಬೇಕಾದರೆ ಹೆಚ್ಚಿಸ್ಕೊಂಡು ದೊಡ್ಡದು ಮಾಡ್ಕೊಬೋದು. ಈಗ ರೆಡ್ ಕಲರ್ ತಗೊಳ್ಳೋಣ, ಒಂದು ಚೈನ್ ಹಾಕಿ ಲಾಕ್ ಮಾಡಿಕೊಂಡು. ಒಂದು ಲಾಕ್ ಮಾಡಿಕೊಂಡು ನೋಡಿ, ಈ ಚೈನ್ ಇದೆಯಲ್ಲ, ಈ ಚೈನ್ ಸಾರಿ ಇದು ಡಬಲ್ ಕ್ರೋಶ ಇದೆಯಲ್ಲ, ಆ ಡಬಲ್ ಕ್ರೋಶದ ಮೇಲೆ ನಾವು ಒಂದು ಮೂರು ಚೈನ್ ಹಾಕೊಳ್ಳೋಣ. ಫಸ್ಟಿಗೆ ಲಾಕ್ ಮಾಡಿಕೊಂಡು ಮೂರು ಚೈನ್ ಹಾಕೊಳ್ಳೋಣ. 1, 2, 3 ಆಮೇಲೆ ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಶದ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಶ. ಮತ್ತೆ ಮೂರನೇ ಡಬಲ್ ಕ್ರೋಶದ ಮೇಲೆ ಡಬಲ್ ಕ್ರೋಶ. ಇದು 14 ಡಬಲ್ ಕ್ರೋಶನ ಹೀಗೆ ಹಾಕಬೇಕು. 3, 4, 5 6, 7, 8 ಸಾರಿ 9 10 11 12 13 ದ ಲಾಸ್ಟ್ ಒನ್ 14. 14 ಡಬಲ್ ಕ್ರೋಶದ ಮೇಲೆ 14 ಡಬಲ್ ಕ್ರೋಶ, ಮತ್ತು ಈ ಗ್ಯಾಪಲ್ಲಿ ಮತ್ತು 3 ಡಬಲ್ ಕ್ರೋಶ. 1, 2, 3 ಮತ್ತು ಇದನ್ನು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈ ಡಬಲ್ ಕ್ರೋಶದ ಮೇಲೆ ಮತ್ತೆ ಒಂದು ಡಬಲ್ ಕ್ರೋಶ. ಎರಡನೇ ಡಬಲ್ ಕ್ರೋಶದ ಮೇಲೆ ಡಬಲ್ ಕ್ರೋಶ. ಮತ್ತೆ 3, 4 ಡಬಲ್ ಕ್ರೋಶ ನೋಡಿ. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇಲ್ಲಿ 14 ಡಬಲ್ ಕ್ರೋಶ, ಈ ಗ್ಯಾಪ್ ಇರುತ್ತಲ್ಲ ಎಲ್ಲ, ಈ ಗ್ಯಾಪಲ್ಲೆಲ್ಲ 3 ಡಬಲ್ ಕ್ರೋಶ ಹಾಕಬೇಕು. ಮತ್ತು ಇದು 14, ಮತ್ತು ಗ್ಯಾಪಲ್ಲಿ 3 ಡಬಲ್ ಕ್ರೋಶ. ಇದೇ ರೀತಿ ಫುಲ್ ರೌಂಡನ್ನು ಕಂಪ್ಲೀಟ್ ಮಾಡಿ ನೋಡಿ. ಈ ರೌಂಡು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಇಲ್ಲಿ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ, 3ನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ಈಗ 3 ಚೈನ್ ಹಾಕ್ಕೊಂಡು ಮತ್ತು 4 ಚೈನ್ ಹಾಕ್ಕೊಂಡು ಇದು ಒಂದು ಡಬಲ್ ಕ್ರೋಶ ಸ್ಕಿಪ್ ಮಾಡಿ ಮುಂದಿನ ಡಬಲ್ ಕ್ರೋಶಕ್ಕೆ ಡಬಲ್ ಕ್ರೋಶ ಹಾಕ್ಕೋಬೇಕು.
ಈ ಡಬಲ್ ಕ್ರೋಷಾ ಸ್ಕಿಪ್ ಮಾಡಿ ಮುಂದಿನ ಡಬಲ್ ಕ್ರೋಷಾಗೆ ಒಂದು ಡಬಲ್ ಕ್ರೋಷಾ, ಮತ್ತೆ ಒಂದು ಚೈನು, ಮತ್ತೆ ಒಂದು ಡಬಲ್ ಕ್ರೋಷಾ ಸ್ಕಿಪ್ ಮಾಡಿ ಮುಂದಿನ ಡಬಲ್ ಕ್ರೋಷಾಗೆ ಮತ್ತೆ ಒಂದು ಡಬಲ್ ಕ್ರೋಷಾ, ಮತ್ತೆ ಒಂದು ಚೈನು, ಮತ್ತೆ ಒಂದು ಡಬಲ್ ಕ್ರೋಷಾ ಸ್ಕಿಪ್ ಮಾಡಿ ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಷಾದ ಮೇಲೆ ಒಂದು ಡಬಲ್ ಕ್ರೋಷಾ, ಒಂದು ಚೈನು, ಒಂದು ಡಬಲ್ ಕ್ರೋಷಾ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಷಾದ ಮೇಲೆ ಮತ್ತೆ ಒಂದು ಚೈನು. ಹೀಗೆ ಫುಲ್ ರೌಂಡು ಕಂಪ್ಲೀಟ್ ಮಾಡಿ. ನೋಡಿ ಈ ರೌಂಡು ಕಂಪ್ಲೀಟ್ ಆಯಿತು. ಇಲ್ಲಿ ಲಾಸ್ಟಿಗೆ ಇಲ್ಲಿ ಮೂರು ಚೈನ್ ಹಾಕಿರ್ತೀವಲ್ಲ ಫಸ್ಟಿಗೆ, ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳಿ. ಹೀಗೆ ಮತ್ತೆ ಮೂರು ಚೈನು, ಮತ್ತೆ ಎರಡು, ಐದು ಚೈನ್ ಹಾಕೊಳ್ಳಿ. ಐದು ಚೈನ್ ಹಾಕ್ಕೊಂಡು ಈ ಡಬಲ್ ಕ್ರೋಷೆ ಮೇಲೆ ಒಂದು ಡಬಲ್ ಕ್ರೋಷೆ ಹಾಕಿ, ಹೀಗೆ ಮತ್ತೆ ಎರಡು ಚೈನು, ಮತ್ತೆ ಡಬಲ್ ಕ್ರೋಷೆ ಮೇಲೆ ಒಂದು ಡಬಲ್ ಕ್ರೋಷೆ, ಎರಡು ಚೈನು, ಮತ್ತೆ ಡಬಲ್ ಕ್ರೋಷೆ ಮೇಲೆ ಮತ್ತೆ ಡಬಲ್ ಕ್ರೋಷೆ. ನೋಡಿ ಇದೇ ರೀತಿ ಫುಲ್ ರೌಂಡ್ನ ಕಂಪ್ಲೀಟ್ ಮಾಡಿ. ಈ ರೌಂಡು ಕಂಪ್ಲೀಟ್ ಆಯಿತು. ಈಗ ಲಾಸ್ಟಲ್ಲಿ ಮೂರನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ, ಮತ್ತೆ ಹತ್ತು ಚೈನ್ ಹಾಕ್ಕೊಳ್ಳಿ. ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು, ಹತ್ತು ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಷೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಷೆಗೆ ಒಂದು ಸಿಂಗಲ್ ಕ್ರೋಷೆ ಹಾಕ್ಕೊಳ್ಳಿ. ಹೀಗೆ ಆಮೇಲೆ ಮತ್ತೆ ಮೂರು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಷೆ ಮೇಲೆ ಒಂದು ಸಿಂಗಲ್ ಕ್ರೋಷೆ. ಮತ್ತೆ ಮೂರು ಚೈನು, ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಷೆ ಮೇಲೆ ಒಂದು ಸಿಂಗಲ್ ಕ್ರೋಷೆ, ಮತ್ತೆ ಮೂರು ಚೈನು, ಮತ್ತೆ ಡಬಲ್ ಕ್ರೋಷೆ ಮೇಲೆ ಒಂದು ಸಿಂಗಲ್ ಕ್ರೋಷೆ, ಮತ್ತೆ ಮೂರು ಚೈನು, ಮತ್ತೆ ಒಂದು ಡಬಲ್ ಕ್ರೋಷೆ ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಷೆ ಹಾಕಿ. ಹೀಗೆ ಮತ್ತೆ ಹತ್ತು ಚೈನ್ ಹಾಕ್ಕೊಳ್ಳಿ. ಒಂದು ಎರಡು ಮೂರು ನಾಲ್ಕು ನಾಲ್ಕು ಐದು ಐದು ಆರು ಆರು ಏಳು ಎಂಟು ಒಂಬತ್ತು ಹತ್ತು, ಹತ್ತು ಚೈನ್ ಹಾಕ್ಕೊಂಡು ಮತ್ತೆ ಈ ಡಬಲ್ ಕ್ರೋಷನ ಸ್ಕಿಪ್ ಮಾಡಿ ಪಕ್ಕದ ಡಬಲ್ ಕ್ರೋಷ ಮೇಲೆ ಒಂದು ಸಿಂಗಲ್ ಕ್ರೋಷ ಹಾಕ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ಫಸ್ಟಿಗೆ ಹತ್ತು ಚೈನ್ ಹಾಕ್ಕೊಂಡು ಮೂರು ಚೈನನ್ನು ನಾಲ್ಕು ಸಲ ನಾಲ್ಕು ಮೂರು ಚೈನ್ ಹಾಕಿ ಮತ್ತೆ ಡಬಲ್ ಕ್ರೋಷ ಮೇಲೆ ಲಾಕ್ ಮಾಡಿ, ಮೂರು ಚೈನು ಮತ್ತೆ ಡಬಲ್ ಕ್ರೋಷ ಮೇಲೆ ಲಾಕು, ಮೂರು ಚೈನು ಮತ್ತೆ ಡಬಲ್ ಕ್ರೋಷ ಮೇಲೆ ಲಾಕು, ಹೀಗೆ ಮತ್ತೆ ಹತ್ತು ಚೈನು. ಮತ್ತೆ ಇದೇ ರೀತಿ ಫುಲ್ ರೌಂಡನ್ನು ಕಂಪ್ಲೀಟ್ ಮಾಡಿ. ನೋಡಿ ಈ ರೌಂಡು ಕಂಪ್ಲೀಟ್ ಆಯಿತು. ನಾವು ಫಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಈ ಹತ್ತು ಚೈನ ಲೂಪ್ ಇದೆಯಲ್ಲ ಅದರೊಳಗಡೆ ಒಂದು ಸಿಂಗಲ್ ಕ್ರೋಷ ಹಾಕ್ಕೊಂಡು ಮತ್ತೆ ಮೂರು ಚೈನ್ ಹಾಕ್ಕೊಳ್ಬೇಕು. ಮೂರು ಚೈನ್ ಹಾಕ್ಕೊಂಡು
ಮತ್ತೆ ಅದರಲ್ಲೇ ಡಬಲ್ ಕ್ರೋಷಾ ಹಾಕ್ತಾ ಹೋಗಬೇಕು. ಈ ಮೂರು ಚೈನನ್ನು ಡಬಲ್ ಕ್ರೋಷಾ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ. ಎರಡು ಮೂರು ನಾಲ್ಕು ಮತ್ತು ಇದು ಐದು, ಐದು ಡಬಲ್ ಕ್ರೋಷಾ ಹಾಕ್ಕೊಂಡು ಮತ್ತು ಮೂರು ಚೈನ್ ಹಾಕೋಬೇಕು. ಮತ್ತು ಅದೇ ಲೂಪಲ್ಲಿ ಮತ್ತೆ ಐದು ಡಬಲ್ ಕ್ರೋಷಾ, ಒಂದು ಎರಡು ಮೂರು ನಾಲ್ಕು ಐದು ಡಬಲ್ ಕ್ರೋಷಾ ನೋಡಿ. ಈ ಕಡೆ ಐದು ಡಬಲ್ ಕ್ರೋಷಾ, ಮೂರು ಚೈನು, ಮತ್ತು ಐದು ಡಬಲ್ ಕ್ರೋಷಾ, ಮತ್ತು ಇದು ಪಕ್ಕದ ಲೂಪ್ ಇದೆಯಲ್ಲ, ಮೂರು ಚೈನ್ ಹಾಕಿದ್ವಲ್ಲ, ಆ ಲೂಪಲ್ಲಿ ಒಂದು ಲಾಕ್ ಮಾಡಿಕೊಡಿ. ಮತ್ತು ಮೂರು ಚೈನ್ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಲೂಪಲ್ಲಿ ಲಾಕ್ ಮಾಡಿಕೊಳ್ಳಿ. ನೆಕ್ಸ್ಟ್ ಲೂಪಿನ ಮಧ್ಯೆ ಹೀಗೆ ಮತ್ತು ಮೂರು ಚೈನ್ ಹಾಕ್ಕೊಂಡು ಈ ಲೂಪಿನ ಈ ಲೂಪಲ್ಲಿ ಹೀಗೆ ಲಾಕ್ ಮಾಡಿಕೊಳ್ಳಿ. ಮತ್ತು ಮೂರು ಚೈನು ಮತ್ತು ಈ ನೆಕ್ಸ್ಟ್ ಲೂಪಲ್ಲಿ ಲಾಕ್ ಮಾಡಿಕೊಳ್ಳಿ. ಲಾಕ್ ಮಾಡಿಕೊಂಡು ನೋಡಿ ಹೀಗೆ ಒಂದು ಆರ್ಚ್ ಆದಮೇಲೆ ಈ ರೀತಿ ಮೂರು ಮೂರು ಚೈನ್ ಹಾಕ್ಕೊಂಡು ಹೀಗೆ ಮಧ್ಯೆ ಮಧ್ಯೆ ಇದು ಲೂಪಿನ ಮಧ್ಯೆ ಲಾಕ್ ಮಾಡ್ಕೋಬೇಕು. ಮತ್ತು ಈ ಹತ್ತು ಚೈನ್ ಹಾಕಿದ್ವಲ್ಲ, ಹತ್ತು ಚೈನ್ ಗ್ಯಾಪು, ಅದರಲ್ಲಿ ಮತ್ತು ಐದು ಡಬಲ್ ಕ್ರೋಷಾ ಒಂದು ಎರಡು ನಾಲ್ಕು ನಾಲ್ಕು ಐದು ಮತ್ತು ಮೂರು ಚೈನು ಮತ್ತು ಐದು ಡಬಲ್ ಕ್ರೋಷೆ ಒಂದು ಎರಡು ಮೂರು ಮತ್ತು ಇದು ನಾಲ್ಕು ಐದು. ಈ ರೀತಿ ಐದು ಡಬಲ್ ಕ್ರೋಷೆ ಆದಮೇಲೆ ಇಲ್ಲಿ ಪಕ್ಕದ ಲೂಪ್ ಇದೆಯಲ್ಲ ಅದರೊಳಗಡೆ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತೆ ಮೂರು ಚೈನ್ ಹಾಕ್ಕೊಳ್ಳಿ. ಮೂರು ಚೈನ್ ಹಾಕಿ ನೆಕ್ಸ್ಟ್ ಲೂಪಲ್ಲಿ ಹೀಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಮೂರು ಚೈನು ಮತ್ತೆ ನೆಕ್ಸ್ಟ್ ಲೂಪಲ್ಲಿ ಲಾಕು ಮತ್ತೆ ಮೂರು ಚೈನು ಮತ್ತೆ ನೆಕ್ಸ್ಟ್ ಲೂಪಲ್ಲಿ ಲಾಕು ನೋಡಿ. ಈ ರೀತಿ ಫಸ್ಟಿಗೆ ಹತ್ತು ಚೈನಲ್ಲಿ ಐದು ಚೈನು ಸಾರಿ ಐದು ಡಬಲ್ ಕ್ರೋಷೆ ಮತ್ತು ಮೂರು ಚೈನು ಮತ್ತು ಐದು ಡಬಲ್ ಕ್ರೋಷೆ ಮತ್ತು ಈ ಲೂಪಿನ ಮಧ್ಯೆ ಲಾಕ್ ಮಾಡ್ಕೊಳ್ಳೋದು. ಇಲ್ಲಿ ಮೂರು ಲಾಕ್ ಮಾಡಿಕೊಂಡು ಮತ್ತು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ, ಇದು ಫುಲ್ಲು ರೌಂಡ್ ಮಾಡಿ ನೋಡಿ. ಈ ರೌಂಡು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ
ಇಲ್ಲಿ ಮೂರು ಚೈನ್ ಹಾಕ್ಕೊಂಡಿರ್ತೀವಲ್ಲ, ಫಸ್ಟು ಡಬಲ್ ಕ್ರೋಷೆ, ಅಲ್ಲಿ ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ ಹೀಗೆ. ಆಮೇಲೆ ಮತ್ತೆ ಮೂರು ಚೈನು, ಮೂರು ಚೈನ್ ಹಾಕಿ. ಇಲ್ಲಿ ಐದು ಡಬಲ್ ಕ್ರೋಷ ಹಾಕಿದ್ವಲ್ಲ, ಐದು ಡಬಲ್ ಕ್ರೋಷದ ಮೇಲೂ ಐದು ಡಬಲ್ ಕ್ರೋಷ ಹಾಕಬೇಕು. ಎರಡು, ಮೂರು, ನಾಲ್ಕು, ಐದು. ಮತ್ತೆ ಈ ಗ್ಯಾಪ್ ಒಳಗಡೆ ಎರಡು ಡಬಲ್ ಕ್ರೋಷ, ಒಂದು ಎರಡು ಡಬಲ್ ಕ್ರೋಷ, ಮತ್ತೆ ಮೂರು ಚೈನು, ಮತ್ತೆ ಅದೇ ಗ್ಯಾಪ್ ಒಳಗಡೆ ಮತ್ತೆ ಎರಡು ಡಬಲ್ ಕ್ರೋಷ, ಒಂದು ಎರಡು, ಮತ್ತೆ ಇದು ಐದು ಡಬಲ್ ಕ್ರೋಷದ ಮೇಲೆ ಐದು ಡಬಲ್ ಕ್ರೋಷ ಹಾಕಬೇಕು. ನೋಡಿ, ಮೂರು, ಮತ್ತೆ ನಾಲ್ಕು, ಮತ್ತೆ ಇದು ಲಾಸ್ಟ್ ಐದು. ಐದು ಡಬಲ್ ಕ್ರೋಷ, ಐದು ಡಬಲ್ ಕ್ರೋಷ, ಈ ಗ್ಯಾಪ್ ಒಳಗೆ ಎರಡೇ ಡಬಲ್ ಕ್ರೋಷ, ಮೂರು ಚೈನು, ಮತ್ತೆ ಎರಡು ಡಬಲ್ ಕ್ರೋಷ, ಮತ್ತೆ ಈ ಡಬಲ್ ಕ್ರೋಷ, ಐದು ಡಬಲ್ ಕ್ರೋಷ ಇದೆಯಲ್ಲ ಅದರ ಮೇಲೆ ಐದು ಡಬಲ್ ಕ್ರೋಷ. ಇಲ್ಲಿ ಲೂಪ್ ಇರುತ್ತಲ್ಲ ಅದರ ಪಕ್ಕದ ಲೂಪಲ್ಲಿ ಲಾಕ್ ಮಾಡಿ, ಮತ್ತೆ ಮೂರು ಚೈನು, ಮೂರು ಚೈನ್ ಹಾಕಿ ಇನ್ನು ಪಕ್ಕದ ಲೂಪ್ ಇದೆಯಲ್ಲ ಅದರಲ್ಲಿ ಲಾಕ್ ಮಾಡಿ, ಮತ್ತೆ ಮೂರು ಚೈನು, ಮತ್ತೆ ನೆಕ್ಸ್ಟ್ ಲೂಪಲ್ಲಿ ಮತ್ತೆ ಲಾಕು, ಮತ್ತೆ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇದು ಡಬಲ್ ಕ್ರೋಷದ ಮೇಲೆ ಒಂದು ಡಬಲ್ ಕ್ರೋಷ, ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಷದ ಮೇಲೆ ಡಬಲ್ ಕ್ರೋಷ, ಹೀಗೆ ಐದು ಡಬಲ್ ಕ್ರೋಷದ ಮೇಲೂ ಐದು ಡಬಲ್ ಕ್ರೋಷ ಹಾಕಬೇಕು. ಮತ್ತು ಈ ಗ್ಯಾಪ್ ಒಳಗಡೆ ಎರಡು ಡಬಲ್ ಕ್ರೋಷ, ಎರಡು ಚೈ ಸಾರಿ ಮೂರು ಚೈನು, ಅದೇ ಗ್ಯಾಪ್ ಒಳಗಡೆ ಮತ್ತೆ ಎರಡು ಡಬಲ್ ಕ್ರೋಷ, ಮತ್ತೆ ಇದು ಐದು ಡಬಲ್ ಕ್ರೋಷದ ಮೇಲೂ ಐದು ಡಬಲ್ ಕ್ರೋಷ. ಒಂದು, ಎರಡು, ಮೂರು, ನಾಲ್ಕು, ಇದು ಲಾಸ್ಟ್, ಇದು ಲಾಸ್ಟು ಐದನೇ ಡಬಲ್ ಕ್ರೋಷ. ಮತ್ತು ಇಲ್ಲಿ ಪಕ್ಕದ ಲೂಪ್ ಇದೆಯಲ್ಲ ಇಲ್ಲಿ ಲಾಕ್ ಮಾಡೋದು, ಮತ್ತೆ ಮೂರು ಚೈನು, ಮತ್ತೆ ನೆಕ್ಸ್ಟ್ ಲೂಪಲ್ಲಿ ಲಾಕ್ ಮಾಡೋದು, ಮತ್ತೆ ಮೂರು ಚೈನು, ಮತ್ತೆ ನೆಕ್ಸ್ಟ್ ಲೂಪಲ್ಲಿ ಲಾಕ್ ಮಾಡೋದು. ನೋಡಿ ಈ ರೀತಿ, ಇದೇ ರೀತಿ ಫುಲ್ ರೌಂಡು ಹಾಕ್ಕೊಳ್ಳಿ. ನೋಡಿ ಈ ರೌಂಡು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಇಲ್ಲಿ ಮೂರು ಚೈನ್ ಹಾಕಿರ್ತೀವಲ್ಲ, ಮೂರನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತೆ ಮೂರು ಚೈನ್ ಹಾಕ್ಕೊಂಡು, ಮತ್ತೆ ಇಲ್ಲಿ ಎಷ್ಟು ಡಬಲ್ ಕ್ರೋಷ ಇದೆ ನೋಡಿ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಡಬಲ್ ಕ್ರೋಷ ಇದೆ. ಏಳು ಡಬಲ್ ಕ್ರೋಷದ ಮೇಲೂ ಏಳು ಡಬಲ್ ಕ್ರೋಷ ಮಾಡ್ಕೋಬೇಕು. ಮೂರು, ನಾಲ್ಕು,
ಗ್ಯಾಪ್ ಒಳಗಡೆ ಎರಡು ಡಬಲ್ ಕ್ರೋಷ, ಮತ್ತೆ ಮೂರು ಚೈನು, ಮತ್ತೆ ಎರಡು ಡಬಲ್ ಕ್ರೋಷ. ಮತ್ತೆ ಇಲ್ಲಿ ಏಳು ಡಬಲ್ ಕ್ರೋಷದ ಮೇಲೆ ಮತ್ತೆ ಏಳು ಡಬಲ್ ಕ್ರೋಷ, ಒಂದು ಎರಡು ಎರಡು ಮೂರು ನಾಲ್ಕು ಐದು ಆರು ಇದು ಲಾಸ್ಟ್ ಏಳು. ಏಳು ಡಬಲ್ ಕ್ರೋಷ ಆದಮೇಲೆ ಇಲ್ಲಿ ನೆಕ್ಸ್ಟ್ ಲೂಪ್ ಇದೆ ಅಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳಿ, ಮತ್ತೆ ಮೂರು ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಲೂಪಲ್ಲಿ ಲಾಕ್ ನೋಡಿ. ಇದೇ ರೀತಿ ಫುಲ್ ರೌಂಡ್ ಕಂಪ್ಲೀಟ್ ಮಾಡಿ ನೋಡಿ. ಈ ರೌಂಡು ಕಂಪ್ಲೀಟ್ ಆಯಿತು. ಈಗ ಲಾಸ್ಟಿಗೆ ಮೂರು ಚೈನ್ ಹಾಕ್ಕೊಂಡು ಈ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ಇಲ್ಲಿ ಮೂರು ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡ್ಕೊತೀನಿ. ಇಲ್ಲಿ ಗ್ರೀನ್ ತಗೊತೀನಿ ಲಾಸ್ಟ್ ರೌಂಡಿಗೆ. ಬ್ಲಾಕ್ ಮಾಡಿಕೊಂಡು ಇಲ್ಲಿ ಮೂರನೇ ಚೈನ್ ಇದೆ ಅಲ್ಲ ಅಲ್ಲಿಗೆ ಮೂರು ಚೈನ್ ಹಾಕ್ಕೊಳ್ಳಿ, ಮತ್ತೆ ಅದರ ಪಕ್ಕದ ಡಬಲ್ ಕ್ರೋಷೆ ಮೇಲೆ ಒಂದು ಡಬಲ್ ಕ್ರೋಷೆ, ಹೀಗೆ ಇಲ್ಲಿ ಎಷ್ಟು ಡಬಲ್ ಕ್ರೋಷೆ ಹಾಕಿದ್ದೀವಿ ಅಷ್ಟನ್ನು ಹಾಕಬೇಕು ನೋಡಿ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು, ಒಂಬತ್ತು ಡಬಲ್ ಕ್ರೋಷೆ ಮೇಲೂ ಡಬಲ್ ಕ್ರೋಷೆ ಹಾಕಬೇಕು. ಆಮೇಲೆ ಗ್ಯಾಪ್ ಒಳಗಡೆ ಎರಡು ಡಬಲ್ ಕ್ರೋಷೆ, ಮತ್ತೆ ಒಂದು ಹಾಕ್ತಿದ್ದೀನಿ ಡಬಲ್ ಕ್ರೋಷೆ. ಇದು ಮೂರನೇ ಡಬಲ್ ಕ್ರೋಷೆ ಹಾಕಿ ಇದಕ್ಕೆ ನಾಲ್ಕು ಚೈನ್ ಹಾಕಿ ಒಂದು ಪಿಕೌಟ್ ಮಾಡೋಣ. ನಾಲ್ಕು ಚೈನ್ ಹಾಕ್ಕೊಂಡು ಫಸ್ಟು ಚೈನಿಗೆ ಒಂದು ಲಾಕ್ ಮಾಡ್ಕೊಳ್ಳೋದು ಈ ರೀತಿ. ಮತ್ತೆ ಅದೇ ಗ್ಯಾಪ್ ಒಳಗಡೆ ಇನ್ನೂ ಎರಡು ಡಬಲ್ ಕ್ರೋಷ, ಒಂದು ಎರಡು, ಮತ್ತೆ ಡಬಲ್ ಕ್ರೋಷದ ಮೇಲೆ ಡಬಲ್ ಕ್ರೋಷ
ಆಗ್ತಾ ಹೋಗೋಣ. ಒಂಬತ್ತು ಡಬಲ್ ಕ್ರೋಶ ಆದಮೇಲೆ ಒಂಬತ್ತು ಡಬಲ್ ಕ್ರೋಶ. ಆಮೇಲೆ ಲಾಸ್ಟಲ್ಲಿ ಮೂರು ಚೈನ್ ಇದೆ ಅಲ್ಲ, ಅಲ್ಲಿಗೆ ಮೂರು ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಇದೇ ರೀತಿ ಕಂಟಿನ್ಯೂ ಮಾಡಿ, ಇದೇ ರೀತಿ ಈ ರೌಂಡ್ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಮಾಡಿ ತೋರಿಸ್ತೀನಿ ನೋಡಿ. ಈ ರೌಂಡು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಈಗ ಕಾಣಿಸ್ತಾ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.